ಬಟ್ ಈ ವೇದಿಕೆ ಮೇಲೆ ನಿಂತು ಈ ಕ್ಷಣ ಕನ್ನಡಿಗರ ಪರವಾಗಿ ಅನೂಪ್ ಸರ್ಗೆ ಒಂದು ಧನ್ಯವಾದಗಳನ್ನ ತಿಳಿಸಲೇಬೇಕು. ಇಂಥ ಒಂದು ದೊಡ್ಡ ಸಿನಿಮಾ ಮಾಡಿದಾಗ ನಾಯಕಿಯಾಗಿ ನಮ್ಮ ಕನ್ನಡದಿಗೆ ಅವಕಾಶ ಕೊಟ್ರಲ್ಲ ಸರ್, ಅದಕ್ಕೆ ನಮ್ಮೆಲ್ಲ ಕನ್ನಡಿಗರ ಪರವಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಒಂದು ದೊಡ್ಡ ಚಪ್ಪಾಳೆ ಬರಬೇಕಪ್ಪ ಅನೂಪ್ ಸರ್ಗೆ ಪ್ಲೀಸ್. ನಿರೂಪವರೇ ನೀವು ಹೇಳಿ, ರಂಗಿತ ರಂಗ ಒಂದಾಯಿತು, ಇನ್ನೊಂದು ಸಿನಿಮಾ ಆಯಿತು, ಮೊನ್ನೆ ಅಷ್ಟೇ ವಿಂಡೋ ಸೀಟ್ ಅನ್ನೋ ಒಂದು ಸಿನಿಮಾ ಮಾಡಿದ್ರಿ, ಆದರೆ ಈಗ ಸುದೀಪ್ ಸರ್ ಜೊತೆ ವಿಕ್ರಾಂತ್ ರೋಣ 3D ಎಲ್ಲರೂ ನೋಡೋದಕ್ಕೆ ನಿಮ್ಮನ್ನು ಕಾಯ್ತಾ ಇದ್ದಾರೆ ಅಂದರೆ ಇನ್ನೂ ಹತ್ತಿರದಿಂದ ನಿಮ್ಮನ್ನು ನೋಡ್ತಾರೆ. ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಬಿಕಾಸ್ ನಾನು ನನ್ನ 3D ನೋಡ್ಕೊಂಡಿಲ್ಲ. ಆ್ಯಂಡ್ ಸುದೀಪ್ ಸರ್ ಜೊತೆ ಅಫ್ಕೋರ್ಸ್ ಕೆಲಸ ಮಾಡೋದು ತುಂಬಾ, ನಮ್ಮ ಕಾಲೇಜ್ ಟೈಮಿಂದನೂ ನಾವು ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಅದು ವಿಕ್ರಾಂತ್ ರೋಣ ಮೂಲಕ ನೆರವೇರಿದೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಮಂಜು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಎಸ್, ಆ್ಯಂಡ್ ಎಲ್ಲೆಡೆ ನಾವು ಪ್ರಮೋಷನ್ಸಲ್ಲಿ ಸುದೀಪ್ ಸರ್ ಅವರು ರಾರಾರ ಕಂಬ ಸ್ಟೆಪ್ ಮಾಡೋದನ್ನು ನಾವೆಲ್ಲರೂ ನೋಡಿದ್ದೀವಿ. ಆ್ಯಂಡ್ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಯಾರನ್ನು ನೋಡಿ ಓಕೆನಾ, ಚಿಕ್ಕ ಪಾಪುವಿಂದ ಹಿಡಿದು ವಯಸ್ಸಾಗಿರೋ ತಾತ ಅಜ್ಜಿವರೆಗೂ ಕೂಡ ಎಲ್ಲರೂ ರಾರಾರ ಕಂಬ ಸ್ಟೆಪ್ ಮಾಡ್ತಾ ಇದ್ದಾರೆ ಸ್ಟೇಜ್ ಮೇಲೆ. ನಿರೂಪ್ ಮತ್ತು ನೀತಾ ಅವ್ರು ಮಾಡೋದನ್ನು ನೋಡಬೇಕು ಅನ್ನೋದು ನಮ್ಮ ಹಾಗೂ ಬಂದಿರೋಂಥ ಎಲ್ಲ ಕಿಚ್ಚ ಬಾಯ್ಸ್ ಅವರ ಆಸೆ. ಸೊ ದಯವಿಟ್ಟು ನಾವು ಸಾಂಗ್ ಪ್ಲೇ ಮಾಡ್ತೀವಿ, ನೀವಿಬ್ರು ಕೂಡ ಆ ಸಾಂಗ್ಗೆ ಒಂದೆರಡು ಹೆಜ್ಜೆ ಹಾಕ್ಬೇಕು. ನಾನು ರೀಲ್ಸ್ ಮಾಡ್ಬಿಟ್ಟಿದ್ದೀನಿ, 100% ಯಾರಿಗೂ ಏನ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಆಂಕರಿಂಗ್ ಜೊತೆ ನಾನು ಮಾಡ್ತೇನೆ. ಸರ್ ಏನ್ ಸರ್ ಮಾಡಬಾರ್ದು ಸರ್, ನಾನು ಮಾಡ್ಬೇಕಲ್ಲ ಸರ್, ತಮ್ಮನೇಲಿ ಎಲ್ಲ ಆಗ್ತಿರ್ತಾನೆ ನನ್ನ ಹೆಸರು. ರೆಡಿ ಮ್ಯೂಸಿಕ್. ಯಾರು ನಿಮ್ಗೆ ಡಾನ್ಸಿಂಗ್ ಇನ್ಸ್ಪಿರೇಷನ್, ಎಷ್ಟು ಸ್ಟೈಲಿಶ್ ಆಗಿ ಸ್ವಾಗ್ ಜೊತೆ ಮಾಡಿದ್ರಲ್ಲ ಡಾನ್ಸ್, ಎಷ್ಟು ಸಲಿ ನೋಡಿದ್ರೆ ಸಾಂಗ್? ಆಕ್ಚುಲಿ ತುಂಬಾ ಜನ ಗೊತ್ತಿಲ್ಲ, ನಾನು ಡಾನ್ಸ್ ಕಲ್ತಿದ್ದೀನಿ, ಯಾರು ಡಾನ್ಸ್ ಮಾಡಿಸ್ತಾ ಇಲ್ಲ ನನ್ನ ಕೈಲಿ. ಈ ಡಾನ್ಸ್ ನಿಮ್ಮ ಬ್ರದರ್ ಸುದೀಪ್ ಸರ್ ಕೈಲಿ ಮಾಡಿಸ್ಬಿಟ್ರು ಸರ್. ಪಿಕ್ಚರ್ ಅಲ್ಲಿ ಇನ್ನೊಂದು ಡಾನ್ಸ್ ಇದೆ ಅಂತ ಅನ್ಕೊಂತೀವಿ, ಅದನ್ನ ನೀವು ಹೇಳಲ್ಲ ಅಲ್ಲ, ಹೂ ಅಂತೀರಾ ಹೂ ಅಂತೀರಾ? ಏ, ಇನ್ನೊಂದು ಡಾನ್ಸ್ ಪರ್ಫಾರ್ಮೆನ್ಸ್ ನಾವು ಖಂಡಿತವಾಗ್ಲೂ ಸಿನಿಮಾದಲ್ಲಿ ಬೆಳ್ಳಿ ಪರದೆ ಮೇಲೆ ನಿಮ್ ಡಾನ್ಸ್ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಸೊ ಫೈನಲಿ 2 ದಿನದಲ್ಲಿ 3D ವಿಕ್ರಾಂತ್ ರೋಣ ಚಿತ್ರ ಬಿಡುಗಡೆ ಆಗ್ತಾ ಇದೆ, ಬಂದಿರುವಂತಹ ಎಲ್ಲ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇನ್ 2 ದಿನದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಹಾಗೆ ಸುದೀಪ್ ಸರ್ 27 ವರ್ಷದಿಂದ ಒಂದು ಲೆಕ್ಕ, ವಿಕ್ರಾಂತ್ ರೋಣ ಸಿನಿಮಾ ರಿಲೀಸ್ ಆದ್ಮೇಲೆ ಇನ್ನೊಂದು ಲೆಕ್ಕ. ನೀತಾ, ಸುದೀಪ್ ಸರ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ಕೊಡೋ ಅವಕಾಶ ನಾನು ಅದೃಷ್ಟವಂತೆ ಅಂತ ನಾನು D1 ಹೇಳ್ಕೊಂಡು ಬಂದಿದ್ದೀನಿ. ಹಾಗೆ ಅನೂಪ್ ಸರ್ ಜೊತೆ ಕೆಲಸ ಮಾಡಿ ತುಂಬ ತುಂಬ ಖುಷಿಯಾಗಿದೆ. ಸೊ 3D ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ, ನನ್ನ ಮೊದಲನೇ ಸಿನಿಮಾ, ನನ್ನ ಮೊದಲನೇ ಸಿನಿಮಾ ಆ್ಯಂಡ್ 3D, ಹಾಗಾಗಿ ನನ್ನ ಎಕ್ಸೈಟ್ಮೆಂಟ್ ಬೇರೆಯೇ ಲೆವೆಲಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ಅವರಿಬ್ಬರು ಎಕ್ಸೈಟ್ಮೆಂಟ್ ಅಂತೂ ಲೂಲು ಗ್ಲೋಬಲ್ ಮಾಲ್ಗಿಂತ ಜಾಸ್ತಿ ಇದೆ, ಎತ್ತರದಲ್ಲಿದೆ. ಅವರನ್ನ ನೋಡೋಂಥ ಎಕ್ಸೈಟ್ಮೆಂಟ್ ಕೂಡ ನಮಗೆ ಅಷ್ಟೇ ಇದೆ. ಅದೇ ಎಕ್ಸೈಟ್ಮೆಂಟ್ನೊಂದಿಗೆ 28 ನಾವೆಲ್ಲರೂ ಚಿತ್ರಮಂದಿರಗಳಲ್ಲಿ ಭೇಟಿ ಮಾಡೋಣ. ಟಿಲ್ ದೆನ್ ಆಲ್ ದ ವೆರಿ ಬೆಸ್ಟ್ ವಿಶಸ್, ಎಂಜಾಯ್ ದ ಮೂಮೆಂಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ.